ಇಲ್ಲಿ ನೀವು ನೋಡ್ತಾ ಇರೋ ಎಲ್ಲಾ ಕುಕ್ಕರ್ ಬಂದು ರೈಸ್ ಕುಕ್ಕರ್ ಈ ಕಡೆ ನೋಡ್ತಾ ಇರೋದೆಲ್ಲ ಸಾಂಬಾರ್ ಕುಕ್ಕರ್ ಒಂದು ಟೈಮ್ ಗೆ 1000 ಮಕ್ಕಳು ತಿನ್ನಬಹುದು ಇದು ಕಿಚಡಿ ಏನು ಹಾಕ್ತಾ ಇದ್ರೆ ಇದು ಒಗ್ಗರಣೆ ಒಗ್ಗರಣೆ ನಿಮ್ಮ ಮನೆಯಲ್ಲಿ ಏನು ರೆಫ್ರಿಜರೇಟರ್ ಡಬಲ್ ಡೋರ್ ಇದೆ ಇಲ್ಲಿ 5 ಟನ್ ಫ್ರಿಜ್ ಇದೆ 5 ಟನ್ ಇದು ಒಂದು ರೂಮ್ 5 ಡಿಗ್ರಿ ಇರುತ್ತೆ ಹಾ ಆಲೂಗಡ್ಡೆ ಸಿಪ್ಪೆ ತೆಗೆಯಕ್ಕೆ ಆಲೂಗಡ್ಡೆ ಸಿಪ್ಪೆ ತೆಗೆಯಕ್ಕೆ ಮಷಿನ್ ಇದೆ ಹೌದು तरकारी नम्बर लोकल मंडी पर्चे सो यू तरकारी कुकिंग टू डेस इन अडवांस सो टू डेस इन अडवांस मार्केट यार फार्मर्स वेजिटेबल बरत सो ने वेजिटेबल तरकारी बंद बंद क्लीन चापी स्टोर हर नन उदाहरण रैतु मॉडर्न टाइप सर प्रॉब्लम नम स्केल बेंगलूर दस क्वांटिटी नोड़े हद्न टन हद्द मेले वेरी आगते मिनिमम मेले वेरी हद्द टन आफ् तरकारी बे सो ये वेंडर रईत ऐन फार्मली बेद्रे सरी नम कोट्रे अस्टे मुगद सो नमगे रेग्युर हाउस डेली हद्न टन तरकारी बे किचन रन आगे सो ए पी एम सी नम अक्षय पत्र पर्सन और जो ऐन तरकारी बेटो अल ए पी एम सी यार बंद तण तरकारी ना प्रोक्योर इन चिबापुर ना तक चिबापुर लाट आफ् रिलयन्स मत बिग बास्केट इवरे लाट आफ् बिग प्लेयर्स ऐन ना हिंद मुंचे बंदर या ನಾವು ತಗೋಬಿಡ್ತೀವಿ ಸೋ ದಟ್ ಅವರಿಗೆ ಸಿಗಲ್ಲ ಅಂದ್ಬಿಟ್ಟು ಕರೆಕ್ಟ್ ಕಾಂಪಿಟಿಷನ್ ಕಾಂಪಿಟಿಷನ್ ಅಂಡ್ ಮಾರ್ಕೆಟ್ ಅಲ್ಲಿ ಹೆಂಗಂದ್ರೆ ಓ ಅಕ್ಷಯ ಪಾತ್ರ ಬಂದ್ರಪ್ಪ 15 ಟನ್ ಹೋಗ್ಬಿಡ್ತು ಅಂದ್ರೆ ಸರಿ ನಮಗೆ ತರಕಾರಿ ಸಿಗಲ್ಲ ಅನ್ನೋದು ಇನ್ನೊಂದು ಏನಂದ್ರೆ ಅವರೆಲ್ಲ ಫಾರ್ ಪ್ರಾಫಿಟ್ ಅವರು ಎಷ್ಟು ಕೊಟ್ಟು ಬೇಕಾದರೂ ತಗೋಬಹುದು ಯಾಕಂದ್ರೆ ಎಷ್ಟು ಕೊಟ್ಟು ತಗೋತಾರೋ ಅದರ ಮೇಲೆ ಮತ್ತೆ ಮಾರ್ಜಿನ್ ಇಡ್ತಾರೆ ಹೌದು ಸೋ ಅವರು ಜಾಸ್ತಿ ಕೊಡಕ್ಕೆ ರೆಡಿ ಇರ್ತಾರೆ ಬಟ್ ನಮಗೆ ಲಿಮಿಟೇಷನ್ಸ್ ಇರುತ್ತೆ ಎಸ್ ಎಸ್ ಸೋ ನಾವು ಅದಕ್ಕೆ ಫಾರ್ಮರ್ಸ್ ನ ಹಂಗೆ ನಾವು ದಾಸನಪೇಟೆ ವೆಜಿಟೇಬಲ್ ಮೈಸೂರಿಂದ ನಮಗೆ ಬೆಸ್ಟ್ ಪ್ರೈಸ್ ಸಿಗುತ್ತೋ ಅಲ್ಲಿಂದ ತಗೊಂತೀವಿ 21 ರೂಪಾಯಿ 20 ರೂಪಾಯಿ ಆ ರೇಂಜ್ ಅಲ್ಲಿ ಸಿಗುತ್ತೆ ನಮಗೆ ಅದೇ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಆವರೇಜ್ ಆಗಿ ಇಷ್ಟ ತರಕಾರಿ ತಗೋಬೇಕಂದ್ರೆ 30 35 ರೂಪಾಯಿ ಆಗುತ್ತೆ ಸೋ ನಾವು ಯಾಕಂದ್ರೆ ನಮಗೆ ಈವನ್ 1 ರೂಪಾಯಿ ಕೂಡ ಸೇವ್ ಮಾಡಿದ್ರೇನು ಎಷ್ಟೊಂದು ಅಡ್ವಾಂಟೇಜ್ ಲಕ್ಷಗಟ್ಟಲೆ ಹೌದು ರೈಸ್ ತೊಳೆದು ಇನ್ಸ್ಟ್ರಕ್ಷನ್ ಬಂದಿದ ತಕ್ಷಣ ಅವರು ಕೆಳಗಡೆ ಸುರಿತಾರೆ ಇದೆಲ್ಲ ನೀರು ಯಾವ ತರದ ನೀರು ಇದು ನಮಗೆ ಕೆಳಗಡೆ ಸಾಫ್ಟ್ನರ್ ಇದೆ ಸೋ ಏನಾಗುತ್ತೆ ಅಂದ್ರೆ ನೀರು ಟ್ಯಾಂಕರ್ ಇಂದ ಬಂದಿದ್ದು ಸಾಫ್ಟ್ನಿಂಗ್ ಆಗಿ ಅದು ಪ್ರೋಸೆಸ್ ಆಗಿ ಯುವಿ ರೈಸ್ ಇರುತ್ತೆ ಅದೆಲ್ಲ ಏನ ಬ್ಯಾಕ್ಟೀರಿಯಾಸ್ ಇದೆ ಕಿಲ್ ಆಗಿ ಮತ್ತೆ ಅದು ಸ್ಟೋರ್ ಆಗಿರುತ್ತೆ ಸೋ ಒಳ್ಳೆ ನೀರು ಹೌದು ಹೌದು ಓಕೆ ಈ ತೊಳೆಗೆಲ್ಲ ಏನು ಆಟೋಮ್ಯಾಟ್ ಮಾಡಿಲ್ಲ ನೀವು ಇನ್ನ ಇಲ್ಲ ಸರ್ ಇದರಲ್ಲಿ ಏನಾಗುತ್ತೆ ಗೊತ್ತಾ ಎಫ್ಸಿ ರೈಸ್ ಕ್ವಾಲಿಟಿ ಹೆಂಗಿರುತ್ತೆ ಅಂದ್ರೆ ನಾವು ಇದಕ್ಕೆ ಮಷಿನ್ಸ್ ಎಲ್ಲ ಇದೆ ತೊಳೆಯಕ್ಕೆ ಮಷಿನ್ಸ್ ಇದೆ ಏನಾಗ್ಬಿಡುತ್ತೆ ಅದು ಫಾಸ್ಟ್ ಆಗಿ ಸ್ಪಿನ್ ಆಗಿ ರೊಟೇಟ್ ಆಗಬೇಕಾದ್ರೆ ತೊಳೆಬೇಕಾದ್ರೆ ರೈಸ್ ಕಟ್ ಆಗುತ್ತೆ ಬ್ರೇಕ್ ಆಗುತ್ತೆ ಹೊಡೆದೋಗ್ಬಿಡುತ್ತೆ ಹೊಡೆದಾಗ ಏನಾಗುತ್ತೆ ನಾವು ಕುಕ್ ಮಾಡಿದಾಗ ರೈಸ್ ಮುದ್ದೆ ಆಗ್ಬಿಡುತ್ತೆ ಓಹೋ ಸೋ ಮಕ್ಕಳು ಮುದ್ದೆ ತಿನ್ನಕ್ಕೆ ಇಷ್ಟಪಡಲ್ಲ ಸರ್ ಇದು ಗ್ರೈಂಡರ್ಸ್ ಈ ಗ್ರೈಂಡರ್ ಅಲ್ಲಿ ಏನು ಮಾಡ್ತೀರಾ ಅಂದ್ರೆ ಚಿಲ್ಲಿ ಜಿಂಜರು ನಾವು ಇನ್ನೋ ಸಾಂಬಾರ್ ಏನೇ ಮಾಡಿದ್ರೂ ಎಲ್ಲ ಇನ್ನೋ ಸಾಂಬಾರ್ ಮಾಡ್ತೀವಿ ನಾವು ಹೊರಗಡೆ ಯಾವುದು ಸಾಂಬಾರ್ ಕುಡಿತಾರಲ್ಲ ಇಲ್ಲ ಸೊ ಸ್ಟ್ಯಾಂಡ್ ಬೈಗೆ ತಂದಿಟ್ಕೊಂಡಿರ್ತೀರಿ ಇನ್ ಕೇಸ್ ಏನಾದ್ರು ಗ್ರೈಂಡರ್ ಕೆಟ್ಟೋಯ್ತೋ ಇಲ್ಲಾಂದ್ರೆ ಮಸಾಲೆ ಪದಾರ್ಥನೇ ಕೊಡ್ಬೇಕಾಯ್ತೋ ಕೊಟ್ಟಿಲ್ಲ ಅಂದಾಗ ನಮ್ಗೆ ಸ್ಟ್ಯಾಂಡ್ ಬೈ ಯಾವಾಗಲೂ ಇರುತ್ತೆ ಇಲ್ಲಾಂದ್ರೆ ಎಲ್ಲ ಇನ್ನೋಸ್ ಮಸಾಲಾ ಪ್ರಿಪೇರ್ ಮಾಡ್ತೀವಿ ಉದಾಹರಣೆ ಧನಿಯಾ ಪುಡಿ ಸಾಂಬಾರ್ ಪುಡಿ ಎಲ್ಲ ಹೌದು ಧನಿಯಾ ಪುಡಿ ಇದಕ್ಕೆ ಪುಡಿ ಮಾಡ್ಕೊಳಕ್ಕೆ ನಮ್ಮ ಹತ್ರ ಪಲ್ವರೈಸರ್ ಇದೆ ದೊಡ್ಡ ಇಂಡಸ್ಟ್ರಿಯಲ್ ಪಲ್ವರೈಸರ್ ಇದೆ ಅದ್ರಲ್ಲಿ ಮಾಡ್ಕೊಂತೀವಿ ಇಲ್ಲಿ ಪೇಸ್ಟ್ ಮಾಡುವಂಥದ್ದು ಈಗ ಬಿಸಿಬೇಳೆ ಬಾತ್ ಮಾಡಿ ಬಿಸಿಬೇಳೆ ಬಾತ್ ಪೇಸ್ಟ್ ಮಸಾಲಾ ಬೇಕಲ್ಲ ಅದಕ್ಕೆ ಸೋ ಅದೆಲ್ಲ ಇದರಲ್ಲಿ ಮಾಡ್ಕೊಂತೀವಿ ಓಕೆ ಮತ್ತೆ ಒಳಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾ ಎಲ್ಲ ಇದರಲ್ಲಿ ಮಾಡ್ತೀರಿ ತೋರಿಸಿ ಒಳಗೆ ಏನಿದೆ ಓ ಇವು ನಮ್ಮ ಗ್ರೈಂಡರ್ ಗಳು ಹೌದು ದೊಡ್ಡ ಗ್ರೈಂಡರ್ ಸೂಪರ್ ಇದು ಆಲ್ರೆಡಿ ಕಿಚಡಿಗೆಲ್ಲ ಮಾಡ್ಬಿಟ್ಟಿದ್ದೀರಾ ಹಾ ಇವತ್ತು ಆಗಿದೆ ಆಗಿದೆ ಆಗಿದೆ
ಕುಕಿಂಗ್ ಸ್ಟಾರ್ಟ್ ಆಗಿಂತ ಸ್ವಲ್ಪ ಮುಂಚೆ ಬಂದು ಮಾಡ್ತಾರೆ. ಇದು ಕೋಕೋನಟ್ ಗ್ರೇಟರ್ ಟಿಪಿಕಲಿ ನಮ್ಮ ಸೌತ್ ಇಂಡಿಯಾ ರೆಸಿಪಿಯಲ್ಲಿ ಲಾಟ್ ಆಫ್ ಕೋಕೋನಟ್ಸ್ ಬೇಕು. ಸೊ ಒಂದ್ ದಿನಕ್ಕೆ ಏನೋ 1000 ಕೋಕೋನಟ್ಸ್ ಬೇಕು, ಅದನ್ನ ತುರಿಯಕ್ಕೆ 2 ಮಿಷಿನ್ಸ್ ಇದೆ. ಸೊ ಕಂಟಿನ್ಯೂಸ್ ಆಗಿ ಹೌದು. ಇದು ಪೊಟ್ಯಾಟೋ ಪೀಲಿಂಗ್ ಮಿಷಿನ್. ಪೊಟ್ಯಾಟೋ ಆಲೂಗಡ್ಡೆ, ಆಲೂಗಡ್ಡೆ ಸಿಪ್ಪೆ ತೆಗೆಯಕ್ಕೆ ಅಲ್ಲಿ ಹಾಪರ್ ಇರುತ್ತೆ. ಆಲೂಗಡ್ಡೆ ಹಾಕಿದ್ರೆ ಒಂದು ಸ್ಕ್ರೂ ಕನ್ವೇಯರ್ ತರ ಇರುತ್ತೆ, ಎಲ್ಲ ಪೊಟ್ಯಾಟೋ ಪೀಲ್ ಆಗಿ ಹೊರಗಡೆ ಬರುತ್ತೆ. ಓ, ಆಲೂಗಡ್ಡೆ ಸಿಪ್ಪೆ ತೆಗೆಯಕ್ಕೆ ಮಿಷಿನ್ ಇದೆ. ಹೌದು, ವಾಸ್ತು ಹೌಸಿಂಗ್ ಫೈನಾನ್ಸ್ ಕೊಟ್ಟಿದ್ದಾರೆ. ಸೊ ಈ ಮಷಿನ್ ವಾಸ್ತು ಹೌಸಿಂಗ್ ಫೈನಾನ್ಸ್ ಕೊಟ್ಟಿದ್ದಾರೆ. ಇದು ಆಲೂಗಡ್ಡೆ ಸಿಪ್ಪೆ ತೆಗೆಯಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು. ಮುಂದೆ ಇಲ್ಲಿ ನೋಡಿ, ಈ ಪೊಟ್ಯಾಟೋ ಪೀಲಿಂಗ್ ಮಿಷಿನ್ ಹೇಗೆ ವಾಶ್ ಮಾಡ್ಬೇಕನ್ನೋ ಪ್ರೊಸೆಸ್ ಇದೆ ನಮಗೆ. ಸೊ ಹಿಂಗೆ ವಾಶ್ ಮಾಡಬೇಕು ಈ ಗ್ರೈಂಡರ್, ಗ್ರೈಂಡ್ ಹೆಂಗೆ ವಾಶ್ ಮಾಡಬೇಕು, ಕೋಕೋನಟ್ ಗ್ರೇಟರ್ ಹೆಂಗೆ ವಾಶ್ ಮಾಡಬೇಕು, ಚೂಟ್ ಹೆಂಗೆ ವಾಶ್ ಮಾಡಬೇಕು, ಎಲ್ಲಕ್ಕೂ ವರ್ಕಿಂಗ್ ಇನ್ಸ್ಟ್ರಕ್ಷನ್ಸ್. ಹೌದು, ನಾನು ಸುಮ್ಮನೆ ನೀರು ಬಿಟ್ಕೊಂಡು ತೊಳೆಬಿಡೋಕ್ಕಾಗಲ್ಲ, ಇಲ್ಲ ನೀವು ಹೇಳ್ದಂಗೆ ತೊಳಿಬೇಕು. ಹೌದು, ಆ್ಯಂಡ್ ತೊಳೆದಾದ್ಮೇಲೆ ಇವ್ರು ಹೋಗಿ ಸೂತ್ರ ಇದೆ, ಕ್ವಾಲಿಟಿ ಅವ್ರನ್ನ ಕರ್ಕೊಬರ್ಬೇಕು. ಕ್ವಾಲಿಟಿ ಅವ್ರು ಬಂದು ಎಲ್ಲ ವೆರಿಫೈ ಮಾಡಿ ಓಕೆ ಅಂದರೆ ಮಾತ್ರ ಇವರು ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ತಿರ್ಗಿ ಇನ್ನೊಂದ್ಸರಿ ತೊಳಿಬೇಕು. ಅಲ್ಲಿವರೆಗೂ ಅವ್ರು ಬಿಡಲ್ಲ. ನೀವು 1 ಲಕ್ಷ ಸಂಬಳ ಕೊಟ್ಟರು ನಾನು ಬರಲ್ಲ ಇಲ್ಲಿಗೆ. ಬೇಜಾನ್ ಕ್ವಾಡ್ಲೆ ಕೊಡ್ತೀರಾ ನೀವು? ಇದು ವೆಜಿಟೇಬಲ್ ಕಟಿಂಗ್ ಮಿಷಿನ್ಸ್ ಇಲ್ಲ. ಸೊ ತರಕಾರಿನ ನಾವು ಹೇಳಿದಂಗೆ ಕುಕಿಂಗ್ ಸ್ಟಾರ್ಟ್ ಆಗ್ತಿಂದ 1 ಅವರ್ ಇಲ್ಲ 2 ಅವರ್ಸ್ ಮುಂಚೆ ತರಕಾರಿ ಎಲ್ಲ ಹೊರಗಡೆ ತಗೊಂಡು ಚಾಪ್ ಮಾಡಿ ಕಟ್ ಮಾಡಿ ವೆಜಿಟೇಬಲ್ನ ಆ ಥರ ಕ್ರೇಟ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅದ್ರಲ್ಲಿ ನೋಡ್ಬೋದು ಸರ್. ಬನ್ನಿ ನೋಡಿ, ತರಕಾರಿ ತುಂಬಿದ್ರೆ ಅದ್ರಲ್ಲಿ ಮುಟ್ಬೋದ ಕೈಲಿ. ಸೊಪ್ಪು ಸೊಪ್ಪು ಪಾಲಕ್ ಸೊಪ್ಪು, ಪಾಲಕ್ ಸೊಪ್ಪು ರೆಡಿ ಇದೆ. ಏನಕ್ಕೆ ಇದು ಕಿಚಡಿಗೆ ಆಗ್ತಿದೆ? ಸೊ ಸ್ನೇಹಿತರಿಗೆ ಇವ್ರು ಕ್ಯಾರೆಟ್ ಕಟ್ ಮಾಡ್ತಾ ಇದಾರೆ, ಕೊಡಿ ನೀವು ಕ್ಯಾರೆಟ್. ಸೊ ಈ ಕ್ವಾಲಿಟಿ ಇರುತ್ತೆ ನಿಮ್ದು ತರಕಾರಿಗಳು? ಹೌದು ಅಣ್ಣ, ಕಟ್ ಮಾಡ್ತೀರ ಈಗ? ಎಸ್ ಪ್ಲೀಸ್. ವಾವ್, ಪ್ರಾಪರ್ ಸ್ಟ್ಯಾಂಡರ್ಡ್ ಅಲ್ಲಿ ಕಟ್ ಮಾಡುತ್ತದೆ, ಪ್ರಾಪರ್ ಸೈಜ್ ಅಲ್ಲಿ ಡಯ ಇರುತ್ತೆ, ಅದ್ರಲ್ಲಿ ಬ್ಲೇಡ್ ಇರುತ್ತೆ 10 mm 20 mm. ಮಾತ್ರ ನಾವು ಏನು ಡಯ ಹಾಕಿದ್ರೆ ಅದು ಪಕ್ಕ ಕಟ್ ಮಾಡಿ ರಿಕ್ವೈರ್ಮೆಂಟ್ ಕ್ವಾಲಿಟಿ ಬ್ಲೇಡ್ ಡಿಸೈನ್ ಆಗ್ಬಿಟ್ಟಿರುತ್ತೆ ಸರ್. ಓಕೆ, ಸೊ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಪಾಪ್ಯುಲರ್ ಬ್ಲೇಡ್ಸ್ ಇದೆ ನೋಡಿ. ಹೌದು, ರೆಡಿ ಮಾಡಿ ಇಟ್ಟಿರ್ತಾರೆ. ಇವ್ರಿಗೆ ಏನು ಬೇಕು ಬ್ಲೇಡ್ಸು, ಯಾವ ಸೈಜಲ್ಲಿ ತರಕಾರಿ ಬೇಕು ಅನ್ನೋದು ಇಟ್ಸ್ ಪ್ರೀ ಡಿಸೈಡೆಡ್. ಓಕೆ, ಕ್ಯಾರೆಟ್ ಇದೆ ಅಳ್ತೆ ಬೇಕು, ಟೊಮ್ಯಾಟೊ ಈ ಸೈಜಲ್ಲೇ ಬೇಕು, ಟೊಮ್ಯಾಟೊ ಎಲ್ಲ ಕಟ್ ಮಾಡಿದ್ರು. ಸೊ ಈ ಥರ ಇಟ್ಸ್ ಆಲ್ ಪ್ರೀ ಡಿಸೈಡೆಡ್, ದೇ ನೋ ಯಾವ ಸೈಜ್ ಬ್ಲೇಡ್ ಇರಬೇಕು ಅಂತ. ಈಗ ಉದಾಹರಣೆಗೆ ಕ್ಯಾರೆಟ್ಗೆ ಟೊಮ್ಯಾಟೊಗೆ ಒಂದೇ ಬ್ಲೇಡ್ ಅಲ್ಲ? ಇಲ್ಲ ಇಲ್ಲ, ಬೇರೆ ಬೇರೆ ಬ್ಲೇಡ್, ಯಾಕಂದ್ರೆ ಅವ್ರ ಸೈಜ್ ವೇರಿ ಆಗುತ್ತಲ್ಲ, ಅದು ವೆಜಿಟೇಬಲ್ ಸೈಜ್ ವೇರಿ ಆಗುತ್ತೆ. ಸೊ ಈ ಥರ ಅವ್ರು ಪ್ರೀ ಡಿಸೈನ್ ನೀವು ನೋಡ್ಬೋದು ಬ್ಲೇಡ್ಸ್ ಎಲ್ಲ, ಇಟ್ಸ್ ವೆರಿ ಪ್ರೀ. ನೋಡಿ ಬ್ಲೇಡ್ಸ್ ತಗೊಂಬಂದು ಇದು ಓಪನ್ ಮಾಡ್ರ ಚಾ, ಇದು ಈ ಕಡೆ ಈ ಕಡೆ. ಸೊ ಈ ಇದರಲ್ಲಿ ಇದು ಬ್ಲೇಡ್ ಡಿಫ್ರೆಂಟ್, ಆ ಕಡೆ ಅದು ಬ್ಲೇಡ್, ಆ ಕಡೆ ಒಂದು ಬ್ಲೇಡ್ಸ್, ಇಲ್ಲೊಂದು ಬ್ಲೇಡ್ಸ್, ಆ ಥರ. ಓಕೆ, ಸೊ ಬ್ಲೇಡ್ ಪ್ಲೇಟ್ಸ್ ಇರುತ್ತೆ. ಸೊ ಇದು ಬ್ಲೇಡ್ ಬೇರೆ ಇರುತ್ತೆ, ಇನ್ನೊಂದು ಬ್ಲೇಡ್ ಬೇರೆ ಇರುತ್ತೆ. ಹಾಂ, ಅಲ್ಲಿ ಹಾಕೋ ಸರ್ಕ್ಯುಲರ್ ಬ್ಲೇಡ್ಸು ಅಲ್ಲಿರುತ್ತೆ ನೋಡಿ. ನಾನು ತಗೊಂಡೆ 2 ಬ್ಲೇಡು. ಇದು ನಾವು ಸಣ್ಣ ಸಣ್ಣ ಸೈಜಲ್ಲಿ ಪಲ್ಯ ಮಾಡಬೇಕು, ಅದಕ್ಕೆ ಈ ಥರ ಬ್ಲೇಡು. ಬೀನ್ಸು ಇಲ್ಲಾಕಿದಾಗ ಅದು ಈ ಚಾಪ್ ಮಾಡುತ್ತೆ, ಇದು ಮೇಲ್ಗಡೆ ಲೇರಿ ಚಾಪ್ ಮಾಡುತ್ತೆ. ಇದು ಒಳಗಡೆ ಹೋದಾಗ ಸೈಜ್ 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 ಇದೆಲ್ಲ. ನೀವೇ ರೆಡಿಮೇಡ್ ಬರ್ತಾವೆ ಮಿಷಿನ್, ನೀವು ಆರ್ಡರ್ ಕೊಟ್ಟು ಮಾಡ್ಸಿರ್ತೀವಿ. ಹೌದು, ಆಕ್ಚುಲಿ ಅದೆಲ್ಲ ಅಕ್ಷಯಪಾತ್ರ ಕಸ್ಟಮ್ ಮೇಡ್ ಮಿಷಿನ್ಸ್. ಹೌದು ನೋಡಿ, ಎಷ್ಟು ಚೆನ್ನಾಗಿ ಫೈನ್ ಚಾಪ್ ಆಗಿದೆ ತೋರ್ಸಪ್ಪ. ಅದು ನಿಮ್ಮ ಮನೇಲಿ ಏನು ರೆಫ್ರಿಜರೇಟರ್ ಡಬಲ್ ಡೋರ್ ಇದೆ, ಸಿಂಗಲ್ ಡೋರ್ ಇದೆ ಅಂತ ಹೇಳ್ತೀರಾ? ಇಲ್ಲಿ 5 ಟನ್ ಫ್ರಿಡ್ಜ್ ಇದು, 5 ಟನ್ ಇದೊಂದು ರೂಮು, ಇಡೀ ರೂಮೇ ಫ್ರಿಡ್ಜ್. ಇದೆಲ್ಲ ಏನಿದೆ ಸ್ಟಾಫ್ಗೆ, ಎಂಪ್ಲಾಯೀಸ್ ಯಾರು ಇರ್ತಾರಲ್ಲ ಅವ್ರಿಗೆ ನೋಡಿ. ಇನ್ನೆಲ್ಲ ಜಾಗ ಖಾಲಿ ಇದೆ, ಡೈಲಿ ಬರುತ್ತೆ, ಕ್ಲೀನ್ ಆಗುತ್ತೆ, ಹೋಗುತ್ತೆ. ಫೈವ್ ಡಿಗ್ರಿ ಇರುತ್ತೆ, ಈ ಡಿಗ್ರಿಯಲ್ಲೇ ಬ್ಯಾಕ್ಟೀರಿಯಾಸ್ ಮಲ್ಟಿಪ್ಲೈ ಆಗಲ್ಲ, ಅದಲ್ಲೇ ಇರುತ್ತೆ. ಓಕೆ, ಬಟ್ ಈಗ 24 ಅವರ್ಸ್ ಓಡ್ತಿರುತ್ತೆ. ಹೌದು,
ಅದು ಆಫ್ ಮಾಡಿದ್ರೆ ಟೆಂಪರೇಚರ್ ಡ್ರಾಪ್ ಆಗುತ್ತೆ ವಸ್ತು ಎಷ್ಟು ಟೆಂಪರೇಚರ್ ಡ್ರಾಪ್ ಆಗುತ್ತೆ ಅಷ್ಟು ಬ್ಯಾಕ್ಟೀರಿಯಾಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸೋ ಇದು ಅಷ್ಟೇ ಸ್ಟ್ಯಾಂಡ್ ಬೈ ಇರುತ್ತೆ ಇನ್ ಕೇಸ್ ಒಂದು ಫ್ಯಾನ್ ಏನೋ ವರ್ಕ್ ಆಗಿಲ್ಲ ಅಂದ್ರೆ ತಕ್ಕ ಅಂತ ಇದು ಸ್ವಿಚ್ ಓವರ್ ಆಗುತ್ತೆ ಇದಕ್ಕೋ ಈ ಚಳಿ ಪ್ರದೇಶದಲ್ಲಿ ಬದುಕ್ತಾರಲ್ಲ ಈ ಕಾಶ್ಮೀರ ಹಿಮಾಚಲ ಕಷ್ಟ ಏನು ಅರ್ಥ ಆಯ್ತಾ ಈವನ್ ನಾವು ಸೋಪ್ ಆಯಿಲ್ ಕೂಡ ನಮಗೆ ಡಿಫೈನ್ ಮಾಡ್ತೀವಿ ಈ ಪಾತ್ರೆ ತೊಳಿಬೇಕಾದ್ರೆ ಸೋಪ್ ಆಯಿಲ್ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಲೀಟರ್ ನೀರು ಹಾಕಬೇಕು ಅಂತ ಕೆಲವರು ಏನೋ ಸೋಪ್ ಆಯಿಲ್ ಹಾಕ್ಬಿಟ್ಟು ಸುಮ್ಮನೆ ಎಷ್ಟು ಬೇಕಾದಷ್ಟು ನೀರು ಹಾಕ್ಬಿಟ್ರೆ ಯೂಸ್ ಆಗಲ್ಲ ಸೋ ನಮ್ಮ ಸ್ಟ್ಯಾಂಡರ್ಡ್ಸ್ ಪ್ರಕಾರ 5 ಲೀಟರ್ ಗೆ 50 ml ಕಂಪಲ್ಸರಿ ಹಾಕಲೇಬೇಕು ಅದು ಮೆಜರಿಂಗ್ ಜಗ್ ಇದೆ ಸಾಕಿ ವಾಶ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಸೋ ಪ್ರತಿ ಒಂದು ಎಕ್ವಿಪ್ಮೆಂಟ್ಸ್ ಆಗಲಿ ಒಂದು ಕ್ಲೋರಿನೇಷನ್ ಆಗಲಿ ಎಲ್ಲಾನು ಸ್ಟ್ಯಾಂಡರ್ಡ್ಸ್ ಈಗ ಹೊರಡೋಣ ಸರ್ ಕುಕ್ಕಿ ಫ್ಲೋರ್ ಹೋಗೋಣ ಇವಾಗ ನೀವು ಏನು ನೋಡಿದ್ರಿ ಕೆಳಗಡೆ ಫ್ಲೋರ್ ಗೆ ಹೋಯ್ತು ದಟ್ ದಿ ಹಾರ್ಟ್ ಆಫ್ ದಿ ಕಿಚನ್ ಅಂತ ಏನು ನಿಮಗೆ ತೋರುತ್ತೆ ಇವಾಗ ಅಲ್ಲಿಗೆ ಹೋಗ್ತಾ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಹೋಗೋಣ ಇದು ಕಿಚನ್ ಸರ್ ಇದು ನಮ್ಮ ಫುಡ್ ಸೇಫ್ಟಿ ಪಾಲಿಸಿ ಆರ್ ಇದಿದೆ ಯಾವುದೇ ಎಂಪ್ಲಾಯಿ ನೀವು ಕೇಳಿ ಅಕ್ಷರ ಫುಡ್ ಸೇಫ್ಟಿ ಪಾಲಿಸಿ ಏನಂದ್ರೆ ಎಲ್ಲರೂ ಹೇಳ್ತಾರೆ ಇದೆಲ್ಲರೂ ತಲೆಯಲ್ಲಿರುತ್ತೆ ಹೌದು ಇದ್ದರೆ ಫುಡ್ ಹೇಳ ಅಂತ ಹೇಳ್ತಾ ಇರ್ತಾರೆ ಸೂಪರ್ ಓಣ ಈಗ ಸೋ ಈ ಮಕ್ಕಳು ಹೋಗ್ತಾರೆ ಫುಡ್ ಅದು ಹೌದು ವೆರಿ ನೈಸ್ ಬನ್ನಿ ಇಲ್ಲಿ ನೋಡಿ ನೋಡಬಹುದು ಕಿಚನ್ ಒಳಗೆ ಎಂಟ್ರಿ ಆಗಬೇಕಾದ್ರೆ ಏನೇನು ಹಾಕೊಂಡು ಹೋಗಬೇಕು ಪ್ರೊಡಕ್ಷನ್ ಎಂಪ್ಲಾಯಿ ಹೆಡ್ ಕ್ಯಾಪ್ ಹಾಕಿದಿರಿ ಗಂಬೂಟ್ ಇಲ್ಲಲ್ಲ ಹಾಂ ನಾವು ಸ್ಲಿಪ್ಪರ್ಸ್ ಹಾಕಿದ್ದೀವಿ ಸ್ಲಿಪ್ಪರ್ ಇದೆ ಮಾಸ್ಕ್ ಹ್ಯಾಂಡ್ ಗ್ಲೋಸ್ ಅದು ಇದು ಪ್ರೊಡಕ್ಷನ್ ಎಂಪ್ಲಾಯಿಸ್ ಗೆ ಓಕೆ ವಿಸಿಟರ್ಸ್ ಗೆ ಇಲ್ಲ ಇಲ್ಲ ಎಸ್ ಬನ್ನಿ ವೆಲ್ಕಮ್ ಸ್ವಾಗತ ಅಡಿಗೆ ಮನೆಗೆ ಸ್ವಾಗತ ಬನ್ನಿ ಸರ್ ನಮಗೆಲ್ಲ ಮೆಡಿಕಲ್ ಚೆಕಪ್ ಆಗಿರುತ್ತೆ ಹಾಂ ಸೋ ನಮಗೆ ಪ್ರತಿ 6 ತಿಂಗಳು ಮೆಡಿಕಲ್ ಚೆಕಪ್ ವ್ಯಾಕ್ಸಿನೇಷನ್ ಕಂಪಲ್ಸರಿ 100% ಮಾಡಬೇಕು ಏನ್ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಅಂದ್ರೆ ಟೈಫಾಯ್ಡ್ ಇರುತ್ತೆ ಇಲ್ಲ ಅಂದ್ರೆ ಹೆಪಟೈಟಿಸ್ ಬಿ ಸೋ ಎವ್ರಿ 2 ಇಯರ್ಸ್ ವ್ಯಾಕ್ಸಿನೇಷನ್ ಆಗುತ್ತೆ ಇಲ್ಲಂದ್ರೆ ಐ ಚೆಕಪ್ ಇದು ನಮ್ಮ ಎಕ್ಸ್ರೇ ಎಲ್ಲಾನು ಕಂಪಲ್ಸರಿ ಮೆಡಿಕಲ್ ಚೆಕಪ್ ಇದು ಸ್ಟ್ಯಾಂಡರ್ಡ್ಸ್ ಕಂಪಲ್ಸರಿ ಫುಡ್ ಇಂಡಸ್ಟ್ರೀಸ್ ವರ್ಕ್ ಮಾಡೋ ಪ್ರತಿಯೊಂದು ಎಂಪ್ಲಾಯಿಗೂ ಮೆಡಿಕಲ್ ಚೆಕಪ್ ಆಗಿರ್ತದೆ ಅದರಲ್ಲಿ ಅಸೆಸ್ ಮಾಡ್ತಾರೆ ಯಾರಿಗಾದ್ರೂ ಏನೋ ಸಿಂಪ್ಟಮ್ಸ್ ಇದ್ರೆ ಯಾರನ್ನೂ ಅಲ್ಲಿ ಗ್ರೀನ್ ಫ್ಲೋರ್ಗೆ ಬಿಡಲ್ಲ ಇವಾಗ ಯಾರಿಗೋ ಒಬ್ರು ಜ್ವರ ಇತ್ತು ಕೆಮ್ಮಿತ್ತು ಅವನೇನು ಮಾಡ್ತಾನೆ ಅಂದರೆ ಅಯ್ಯೋ ಇವತ್ತು ನಾನು ಡ್ಯೂಟಿಗೆ ಹೋಗಿಲ್ಲ ಅಂದರೆ ಒಂದು ದಿವಸ ರಜೆ ಆಗ್ಬಿಡತ್ತೆ ಅಂತ ಅವನು ಹೇಳಲ್ಲ ಸೂಪರ್ವೈಸರ್ಗೆಲ್ಲ ಯಾರು ಬಂದಿರ್ತಾನೆ ಕೆಲಸ ಮಾಡ್ತಾ ಇರ್ತಾರೆ ಸೊ ಅಂಥವನ್ನ ನಾವು ಐಡೆಂಟಿಫೈ ಮಾಡೋಣ ನಾವು ಎಂಪ್ಲಾಯೀಸ್ ಎಷ್ಟು ಫ್ರೆಂಡ್ಲಿ ಆಗಿರ್ತೀರಂದ್ರೆ ಅವ್ರು ನಮ್ಗೆ ಬಂದು ಹೇಳ್ತಾರೆ ಅಣ್ಣ ಇವಾಗ ಇಲ್ಲ ಸೂಪರ್ವೈಸರ್ಗೆ ಸಾರ್ ಈ ಥರ ನನಗೆ ಹುಷಾರಿಲ್ಲ ಅಂದರೆ ಅವನಿಗೆ ಬೇರೆ ಕೆಲಸ ಕೊಡ್ತೀನಿ ಈ ಕೆಲಸ ಕೊಡಲ್ಲ ಈ ಸೆಕ್ಷನ್ ಸಮಸ್ಯೆ ಆದರೆ ಬೇರೆ ಕಡೆ ಹೌದು ಓಕೆ ಓಕೆ ಫುಲ್ಲು ಸೌಂಡು ಬನ್ನಿ ಅರುಣ್ ಸರ್ ಜೋರಾಗಿ ಮಾತಾಡ್ಬೇಕು ಈಗ ನೀವು ಸರ್ ಇದು ಆಕ್ಚುಲಿ ಕುಕ್ಕಿಂಗ್ ಏರಿಯಾ ಮೆಗಾ ಕಿಚನ್ ಮೆಗಾ ಕಿಚನ್ ಓಕೆ ಇಲ್ಲಿ ನೀವು ನೋಡ್ತಾ ಇರೋ ಎಲ್ಲ ಕುಕ್ಕರ್ ಬಂದು ರೈಸ್ ಕುಕ್ಕರ್ ಈ ಕಡೆ ನೋಡ್ತಾ ಇರೋದೆಲ್ಲ ಸಾಂಬಾರ್ ಕುಕ್ಕರ್ ಓಕೆ ಈ ರೈಸ್ ಕುಕ್ಕರ್ ಅಲ್ಲಿ ಒಂದು ಟೈಮ್ಗೆ 1000 ಮಕ್ಕಳು ತಿನ್ಬಹುದು ಒಂದು ಕುಕ್ಕರ್ ಅಲ್ಲಿ 1000 ಮಕ್ಕಳು ತಿನ್ಬಹುದು 1000 ಮಕ್ಕಳು ಊಟ ಆಗುತ್ತೆ ಓಕೆ ಸಾಂಬಾರ್ ಅಲ್ಲಿ ಆ ಕುಕ್ಕರ್ ಅಲ್ಲಾದ್ರೆ 6000 ಮಕ್ಕಳು ಒಂದು ಟೈಮ್ಗೆ ಕೊಡ್ಬಹುದು ಪರ್ ಕುಕ್ಕರ್ ಪರ್ ಕುಕ್ಕರ್ ಓಕೆ ಇದರಲ್ಲಿ 120 ಕೆಜಿ ರೈಸ್ ಹಾಕ್ತೀರಿ 120 ಕೆಜಿ ರೈಸ್ 15 ನಿಮಿಷದಲ್ಲಿ ಕುಕ್ ಆಗಿ ರೆಡಿ ಆಗಿರುತ್ತೆ 125 ಕೆಜಿ ಅಕ್ಕಿ 15 ನಿಮಿಷಕ್ಕೆ ರೆಡಿ ಆಗುತ್ತಂತೆ ಓಕೆ ಸಾಂಬಾರು ಎರಡು ಅವರ್ ತಗೊಳುತ್ತೆ ಯಾಕಂದ್ರೆ ಬೇಳೆ ಬೇಯಕ್ಕೆ ಟೈಮ್ ತಗೊಳುತ್ತೆ ಬೇಳೆನೇ 1 ಅವರ್ ಬೇಯಕ್ಕೆ ಆಮೇಲೆ ಮಸಾಲಾ ಪ್ರೋಸೆಸ್ ಅದೊಂದು ಸೀಕ್ವೆನ್ಸ್ ಪ್ರೋಸೆಸ್ ಇರುತ್ತೆ ಸೊ 2 ಅವರ್ಗೆ ಸಾಂಬಾರ್ ರೆಡಿ ಆಗುತ್ತೆ ಸೊ ನಮ್ದು ಕುಕ್ಕಿಂಗ್ ನೋಡಿದ್ರೆ ಈ 85,000 ಮಕ್ಕಳಿಗೆ ಊಟ ಕೊಡೋಕ್ಕೆ 3 ಅವರಲ್ಲಿ ಕುಕ್ಕಿಂಗ್ ಕಂಪ್ಲೀಟ್ ಫುಲ್ ಮುಗಿದೋಗುತ್ತೆ 3 ಅವರಲ್ಲಿ 85,000 ಮಕ್ಕಳಿಗೆ ಊಟ ರೆಡಿ ಹೌದು ಓಕೆ ಈಗ ಪ್ರತಿ ಬ್ಯಾಚ್ ಇವಾಗ ಅಡಿಗೆ ಆಯ್ತು ಕುಕ್ ಆಯ್ತು ಅಂದ್ರೆ ಸೂಪರ್ವೈಸರ್ ಏನಿದ್ರಲ್ಲ ಬಂದು ಟೆಂಪರೇಚರ್ ಚೆಕ್ ಮಾಡ್ತಾರೆ ಟೆಂಪರೇಚರ್ ಚೆಕ್ ಮಾಡಿ ಕರೆಕ್ಟ್ ಆಗಿ ಟೆಂಪರೇಚರ್ ಇತ್ತು ಅಂದ್ರೆ ಕ್ವಾಲಿಟಿ ಅವ್ರನ್ನ ಕರೀತಾರೆ ಕ್ವಾಲಿಟಿ ಅವ್ರು ಬಂದು ವೆರಿಫೈ ಮಾಡ್ತಾರೆ ಓಕೆ ಇದು ಬ್ಯಾಚ್ ಕರೆಕ್ಟ್ ಆಗಿದೆ ರಿಲೀಸ್ ಮಾಡಿ ಅಂತ ಹೇಳ್ತಾರೆ ಆವಾಗ ರಿಲೀಸ್ ಮಾಡ್ತಾರೆ ಇಲ್ಲಂದ್ರೆ ಅದು ಕುಕ್ ಆಗೋವರೆಗೂ ಇರುತ್ತೆ ಕೆಲ ಟೈಮ್ಸ್ ಏನಾಗುತ್ತೆ ಅಕ್ಕಿ ಮಧ್ಯದಲ್ಲಿ ಬೆಂದಿರಲ್ಲ ಬ್ಯಾಚಸ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಚಸ್ ಬಂದಿದೆ ಕ್ವಾಲಿಟಿ ಅವ್ರು ನೋಡಿ ರಿಜೆಕ್ಟ್ ಮಾಡಿಬಿಡ್ತಾರೆ ಹೌದು ಅದು ನಾವು ಸ್ಕೂಲ್ ಕಲಿಸಲ್ಲ ಸೊ ಅಲ್ಲಿ ನೋಡಿದ್ರೆ ಲಾಸ್ಟಲ್ಲಿ ಏನಾಗ್ತದ್ರೆ ಇದೇನಿಲ್ಲ ಅದು ಬೇಳೆ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಈ ದಪ್ಪ ಇದೆಯಲ್ಲ ಪ್ರತಿ ಕುಕ್ಕರಲ್ಲಿ ಏನು ಊಟ ನಾವು ಕುಕ್ ಮಾಡ್ತೀರಾ ಸ್ಯಾಂಪಲ್ ತೆಗೆದಿಟ್ಟಿರ್ತೀವಿ ನಾಳೆ ಏನೇನು ಹೆಚ್ಚು ಕಮ್ಮಿ ಆಯಿತು ಸ್ಕೂಲ್ಸಲ್ಲಿ ಆಗಲಿ ಎಲ್ಲ ಏನೇನು ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಸ್ಯಾಂಪಲ್ನ ಮಾತ್ರ ಇರುತ್ತೆ ನಾವು ಲ್ಯಾಬ್ಗೆ ಕಳಿಸ್ತೀವಿ ಟೆಸ್ಟ್ ಮಾಡೋಕ್ಕೆ ಏನಾಗಿದೆ ಅಂತ ಈ ಸ್ಯಾಂಪಲ್ 72 ಅವರ್ಸ್ ನಾವು ಪ್ರಿಸರ್ವ್ ಮಾಡ್ತೀವಿ ಪ್ರತಿ ದಿವಸ ಹೌದು ಸ್ಯಾಂಪಲ್ಸ್ ಹೌದು ಏನಾಗುತ್ತೆ ಅಂದ್ರೆ ಊಟ ತಿಂದಿದ ತಕ್ಷಣ ಕೆಲವು ಮಕ್ಕಳಿಗೆ ಆಗಲೇ ಗೊತ್ತಾಗಲ್ಲ ರಿಯಾಕ್ಷನ್ ಮೇ ಬಿ 2 ಡೇಸ್ ಆದಮೇಲೆ ರಿಯಾಕ್ಷನ್ ಆಗುತ್ತೆ 24 ಅವರ್ಸ್ ಆದಮೇಲೆ ರಿಯಾಕ್ಷನ್ಸ್ ಆಗುತ್ತೆ ಅದಕ್ಕೋಸ್ಕರ ಸ್ಯಾಂಪಲ್ಸ್ ಇಟ್ಕೊಂಡು ಸೂಪರ್ ಸೊ ಇದೆಲ್ಲ ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಡು
ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇದರಲ್ಲಿ ಇದೆ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಸ್ಯಾಂಪಲ್ಸ್ ಒಂದು ತಗೊಳ್ಳಕ ಈಗ ನೋಡಿ ಇಲ್ಲಿ ಯಾವ ಇದು ಟೋಕನ್ ಇರುತ್ತೆ ಇದೆಲ್ಲ ಟೋಕನ್ ಸ್ಟೋರ್ मेंशन सो दट गोत्तागुत्ते नमगे याव रीति स्कूल गे याव ब्याच होगिदे अदु कुक माडिरोदु यारु क्वालिटी पर्सन यारु सूपरवाइजर यारु इर्तारे ಯಾವ ಟೈಮಲ್ ಅನ್ಲೋಡ್ ಮಾಡಿದ್ರು ಯಾವ ಸ್ಕೂಲ್ಗೆ ಹೋಗಿದೆ ಯಾವ ಗಾಡಿಯಲ್ಲಿ ಹೋಗಿದೆ ಯಾವ ವೆಂಡರ್ ಇಂದ ರಾ ಮೆಟೀರಿಯಲ್ಸ್ ತಗೊಂಡಿದ್ರಿ ಯಾವ ತರಕಾರಿ ಇದೆ ಎಲ್ಲಾನು ಕಂಡುಹಿಡಿಯಬಹುದು ಫುಲ್ ಟ್ರೇಸಬಿಲಿಟಿ ಇರುತ್ತೆ ನಮಗೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಯಾವುದು ಫಾರ್ ಎಕ್ಸಾಂಪಲ್ ವರ್ಸ್ಟ್ ಸಿಚುಯೇಷನ್ ಏನೋ ಒಂದು ಫುಡ್ ಪಾಯ್ಸನಿಂಗ್ ಕೇಸ್ ಏನೋ ಒಂದು ಬಂತು ಅನ್ಕೊಳ್ಳಿ ನಮಗೆ ನೀಟಾಗಿ ಟ್ರೇಸ್ ಮಾಡಬಹುದು ಯಾವ ವೆಂಡರ್ ಆವಾಗ ಯಾರು ಕ್ವಾಲಿಟಿ ಪರ್ಸನ್ ಅಪ್ರೂವ್ ಮಾಡಿದ್ದು ಈ ವೆಂಡರ್ನ ಯಾರು ಬೋರ್ಡ್ ಮಾಡಿದ್ದು ಬೋರ್ಡ್ ಮಾಡಿದಾಗ ಯಾರು ಆಡಿಟ್ ಮಾಡಿದ್ದು ಎಲ್ಲಾನು ಸಿಕ್ಬಿಡುತ್ತೆ ಎಲ್ಲ ಟ್ರ್ಯಾಕ್ ಸಿಕ್ಬಿಡುತ್ತೆ ಒಂದು ಟಿಫನ್ ಬಾಕ್ಸ್ ಅಲ್ಲಿ ಹೌದು ಇದು ಕಿಚಡಿ ಕಿಚಡಿ ರೆಡಿ ಕುದಿತಾ ಇದೆ ಹಾ ಇದು ಈಗ ಆಲ್ಮೋಸ್ಟ್ ರೆಡಿ ಇದೆ ಇವಾಗ ಬಿಡ್ತಾರೆ ಓಕೆ ಇವಾಗ ರೈಸ್ ಏನಾಗುತ್ತೆ ಕುಕ್ ಆಗಿದ ತಕ್ಷಣನೇ ತಗೊಂಡು ಹೋಗಿ ಅಲ್ಲಿ ಚೂಟಲ್ ಹಾಕ್ತಾರೆ ಹಾ ಬಿಸಿ ಬೇಳೆ ಬಾತು ಸಾಂಬಾರು ರೆಡಿ ಆದ್ರೆ ಬ್ಯಾಕ್ ಸೈಡ್ ಚಾನೆಲ್ ಇರುತ್ತೆ ರಿಲೀಸ್ ಮಾಡಿ ಅಲ್ಲಿಂದ ಅರ್ಕೊಂಡು ತೆಗೆದು ಹೋಗ್ತಾರೆ ಏನು ಹಾಕ್ತಾ ಇದ್ದಾರೆ ಇದು ಒಗ್ಗರಣೆ ಒಗ್ಗರಣೆ ಮಕ್ಕಳ ಬಿಸಿ ಊಟಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ತಿರಿಸ್ತಾರೆ ಅಣ್ಣ ತಿರಿಸ್ತಾರೆ ಈಗ ವಾವ್ ಸೋ ನೀವು ಅನ್ನ ಸಾಂಬಾರ್ ಮಾಡಿದ್ರೆ ಅನ್ನ ಸೆಪರೇಟ್ ಸಾಂಬಾರ್ ಸೆಪರೇಟ್ ಆಗುತ್ತೆ ಬಟ್ ಇವತ್ತು ಕಿಚಡಿ ಎರಡು ಒಟ್ಟಿಗೆ ಆಗ್ತಾ ಇದೆ ಓಕೆ ಈ ಕಿಚಡಿ ರೆಸಿಪಿನೇ ಈ ತರ ಇದೆ ಈ ತರ ಸೆಮಿ ಲಿಕ್ವಿಡ್ ಇಟ್ಸ್ ಎ ಕೈಂಡ್ ಆಫ್ ಬಿಸಿಬೇಳೆ ಭಾತ್ ತರ ಹೌದು ಹೌದು ಓಕೆ ಸೌತ್ ಇಂಡಿಯಾದಲ್ಲಿ ಬಿಸಿಬೇಳೆ ಭಾತ್ ನಾರ್ತ್ ಇಂಡಿಯಾದಲ್ಲಿ ಕಿಚಡಿ ಸೇಮ್ ಹಾ ಓಕೆ ಇದರಲ್ಲಿ ನಾವು ತೊಗರಿ ಬೇಳೆ ಹಾಕ್ತೀವಿ ಇದರಲ್ಲಿ ಇದು ಹೆಸರು ಬೇಳೆ ಹಾಕಿದೀವಿ ಓಕೆ ಸೋ ಇದು ಆಲ್ಮೋಸ್ಟ್ ರೆಡಿ ಇದು ಹೌದು ಸೋ ಈ ಕಂಟೈನರ್ಸ್ ಅಲ್ಲ ನಿಮಗೆ ಫುಡ್ ಗ್ರೇಡ್ ಹೌದು 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 ಈ ಕುಕ್ಕರ್ ನೀಟಾಗಿ ವಾಶ್ ಆಗಿದೆಯಲ್ಲ ಅಂತ ಕ್ವಾಲಿಟಿ ಬಂದು ಸ್ಟ್ಯಾಪ್ ಮಾಡ್ತಾರೆ ಮಾರಾಟ ಆಗಿದ್ಯಾ ಸೋಪ್ ಇವಾಗ ತೊಳಿಬೇಕಾದ ಸೋಪ್ ಏನಾನೋ ಉಳಿದೋಗ್ಬಿಟ್ಟಿದ್ಯಾ ಪಾತ್ರೆಯಲ್ಲಿ ಅದೆಲ್ಲ ಸ್ಟ್ಯಾಪ್ ತಗೊಂಡು ಟೆಸ್ಟ್ ಮಾಡ್ತಾರೆ ಓಕೆ ಅದಕ್ಕೆ ನಮಗೆ ಈ ಸ್ಟ್ಯಾಂಡರ್ಡ್ಸ್ ನೋಡಿ ಈ ಸಾಂಬಾರ್ ಕುಕ್ಕರ್ ಹೆಂಗೆ ತೊಳಿಬೇಕು ಅನ್ನೋದು ಸ್ಟ್ಯಾಂಡರ್ಡ್ ಇದೆ ರೈಸ್ ಕುಕ್ಕರ್ ಹೆಂಗೆ ತೊಳಿಬೇಕು ಅನ್ನೋದು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಓಕೆ ಆಮೇಲೆ ಇಲ್ಲಿ ನೋಡ್ಬೋದು ನೀವು ನಮ್ಮ ಕಿಚನಲ್ಲಿ ಯಾವ್ಯಾವ ಪೈಪ್ಸ್ ಇದೆ ಈ ಕಲರ್ ಪೈಪ್ ಆದರೆ ಏನು ಈ ಕಲರ್ ಪೈಪ್ ಏನು ಈ ಕಲರ್ ಪೈಪ್ ಏನು ಈ ಕಲರ್ ಪೈಪ್ ಎಲ್ಲ ಡಿಫೈನ್ ಆಗಿದೆ ವಾವ್ ವಾವ್ ಇದೇನು ದೊಡ್ಡ ಪಾತ್ರೆ ಇದು 1200 ಲೀಟರ್ ಅದೇ 3000 ಲೀಟರ್ ಕುಕ್ಕರ್ ಇದರಲ್ಲಿ 15000 ಮಕ್ಕಳು ಒಂದೇ ಟೈಮ್ ರೆಡಿ ಆಗಬಹುದು 15000 ಮಕ್ಕಳಿಗೆ ಹಾ ವಾವ್ ಇದೆ ಎಷ್ಟು ಸಾವಿರ ಮಕ್ಕಳಿಗೆ 1000 ಮಕ್ಕಳಿಗೆ ಇದು 8000 6000 ಮಕ್ಕಳಿಗೆ ಅದು 1000 ಓಕೆ ಇವತ್ತು ಒಟ್ಟು 85000 ಊಟ ಹೋಗಬೇಕು ಇವತ್ತು ನಿಮಗೆ ಹೌದು ಸೋ ಒಂದು 6000 ಅಂತಂದ್ರೆ ನಿಮಗೆ ಅರೌಂಡ್ 15 ಹೌದು ಕಂಟೈನರ್ಸ್ ಬೇಕು ಹೌದು ಓಕೆ ಡಿಫರೆಂಟ್ ಬ್ಯಾಚಸ್ ಅಲ್ಲಿ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ